ವಿಶ್ ಆಲ್ ಆಫ್ ಯು ವೆಲ್ಕಮ್ ಟು ದಿಸ್ ಆನ್ಲೈನ್ ಕ್ಲಾಸ್. ಎಲ್ರಿಗೂ ಹೃದಯಪೂರ್ವಕವಾಗಿ ಒಂದು ಆನ್ಲೈನ್ ತರಗತಿಗೆ ಸ್ವಾಗತ. ಟುಡೇ ವಿ ಆರ್ ಡಿಸ್ಕಸಿಂಗ್ ರಿಗಾರ್ಡಿಂಗ್ ಅಬೌಟ್ ದೀಸ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದಿ ಸ್ಟೇಟ್ ಪಾಲಿಸಿ ಇನ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಂದು ನಾವು ಈ ಒಂದು ತರಗತಿಯಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಕುರಿತು ತಿಳಿದುಕೊಳ್ಳೋಣ. ನಮ್ಮ ಭಾರತ ಸಂವಿಧಾನದಲ್ಲಿ ಇಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ನಾವು ಹೆಚ್ಚು ಒಲವನ್ನು ಕೊಡುವಂಥ ಸಮಯದಲ್ಲಿ ಇದು ನಮ್ಮ ಭಾರತದ ಒಂದು ಸಂವಿಧಾನದಲ್ಲಿ ನಾಲ್ಕನೇ ಭಾಗದಲ್ಲಿ ನಿರ್ದೇಶಕ ತತ್ವಗಳನ್ನು ಸಂವಿಧಾನದ ಒಂದು 36ರಿಂದ 51ನೇ ಅಡಿಯಲ್ಲಿ ನಮಗೆ ಸ್ಪಷ್ಟವಾದಂತಹ ರೀತಿಯಲ್ಲಿ ನಮಗೆ ಮಾಹಿತಿ ನೀಡುತ್ತದೆ. ನಾವು ಕಾನ್ಸ್ಟಿಟ್ಯೂಷನ್ ಡಿಪಾರ್ಟ್ಮೆಂಟ್ ಭಾಗ ನಾಲ್ಕರಲ್ಲಿ 36ರಿಂದ 51ನೇ ವಿಧಿಯವರೆಗೆ ಅಂದರೆ ಏನಂದರೆ ಇನ್ನೊಂದು ಕಾನ್ಸ್ಟಿಟ್ಯೂಷನ್ ಡಿಪಾರ್ಟ್ಮೆಂಟ್ 36 to 51 ಆರ್ಟಿಕಲ್ ವಿಲ್ ಬಿ ಗಿವಿಂಗ್ ಫಾರ್ ಸಮ್ ಬ್ರೀಫ್ ಇನ್ಫಾರ್ಮೇಷನ್ ಹಿಯರ್ ಬೈ ಆರ್ ಸ್ಟಡಿಂಗ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ರಿಗಾರ್ಡಿಂಗ್ ಡಿಪಿಎಸ್. ಡಿಪಿಎಸ್ ಮೀನ್ಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದಿ ಸ್ಟೇಟ್ ಪಾಲಿಸಿ ಇನ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಅ ಪಾರ್ಟ್ ನಂಬರ್ 4 36 to 51 ಆರ್ಟಿಕಲ್ ವಿಲ್ ಬಿ ಗಿವಿಂಗ್ ಫಾರ್ ಸಮ್ ಬ್ರೀಫ್ಲಿ ಇನ್ಫಾರ್ಮೇಷನ್. ಹಾಗಾದರೆ ಈ ಒಂದು ರಾಜನೀತಿ ನಿರ್ದೇಶಕ ತತ್ವಗಳನ್ನು ನಾವು ಯಾವ ದೇಶದಿಂದ ಎರವಲನ್ನು ಪಡೆದುಕೊಂಡಿದ್ದೀವಿ ಅಂತ ನೋಡಿದಾಗ ಇದು ನಮಗೆ ಐರಿಷ್ ಸಂವಿಧಾನದಿಂದ ಪ್ರಭಾವಿತಗೊಂಡಿದೆ ಅಂತ ಹೇಳ್ಬೋದು. ಯಾಕಂದರೆ ವಾಸ್ ಇನ್ಫ್ಲೂಯೆನ್ಸ್ ಆಫ್ ದಿ ಈಸ್ ಐರಿಷ್ IRISH ಐರಿಷ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಅಂದರೆ ಏನಂದರೆ ಐರಿಷ್ ಸಂವಿಧಾನದಿಂದ ನಾವು ಇದನ್ನು ಎರವಲನ್ನಾಗಿ ಪಡೆದುಕೊಂಡಿದ್ದೇವೆ ಅನ್ನೋ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತೆ. ಅದಾದಮೇಲೆ ನಮ್ಮ ಸಂವಿಧಾನದ ರಚನಾಕಾರರು ಸಂವಿಧಾನದ 4ನೇ ಭಾಗದಲ್ಲಿ ಇದನ್ನು ಅಳವಡಿಸಿ ಕೊಂಡರು ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಹಾಗಾದರೆ ರಾಜನೀತಿ ನಿರ್ದೇಶಕ ತತ್ವಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಏನಂದರೆ ಸಂವಿಧಾನದಿಂದ ನೀಡಲ್ಪಟ್ಟಂಥ ಒಂದು ನಿರ್ದೇಶನ ಸ್ವರೂಪದಲ್ಲಿದೆ ಅಂತ ಕೂಡ ಹೇಳ್ಬೋದು. ಇವುಗಳು ನ್ಯಾಯಾಧೀಶವಾದವರಲ್ಲದಿದ್ದರೂ ಸಹ ರೂಪಿಸುವಾಗ ಇವುಗಳನ್ನೇನಪ್ಪ ಅಂದರೆ ದೇಶದ ಆಡಳಿತಕ್ಕೆ ಮೂಲಭೂತ ನಿಯಮಗಳಾಗಿವೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಆದ್ದರಿಂದ ನಮಗೆ ಇಲ್ಲಿ ಕಾನೂನುಗಳನ್ನು ರೂಪಿಸುವಾಗ, ನೀತಿಗಳನ್ನು ಹಾಗೂ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಾಗ ಮತ್ತು ಆಡಳಿತ ನಡೆಸುವಾಗ ಈ ತತ್ವಗಳನ್ನು ಅಳವಡಿಸಿಕೊಳ್ಳುವುದು ರಾಜ್ಯದ ಆದ್ಯ ಕರ್ತವ್ಯವಾಗಿದೆ ಅನ್ನೋದ್ರ ಬಗ್ಗೆ ನಮಗೆ 37ನೇ ವಿಧಿ ಏನಪ್ಪ ಅಂದರೆ ಸ್ಪಷ್ಟವಾದಂಥ ರೀತಿಯಲ್ಲಿ ಮಾಹಿತಿಯನ್ನು ನೀಡುತ್ತೆ ಅಂತ ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು. ಯಾಕಂದರೆ ಇಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಪಾರ್ಟ್ ನಂಬರ್ 4 ಇಸ್ a 36 to 51 ಆರ್ಟಿಕಲ್ ವಿಲ್ ಬಿ ಗಿವಿಂಗ್ ಫಾರ್ ಇಸ್ ದ ಬ್ರೀಫ್ಲಿ ಇನ್ಫಾರ್ಮೇಷನ್ ಆ್ಯಂಡ್ ಡಿಸಾಲ್ವ್ ಇಸ್ ಅ ಡಿ ಪಿ ಎಸ್ ಪಿ ಇಂಡಿಕೇಟ್ಸ್ ಇಸ್ ಫಾರ್ ದಿ ಇಸ್ ಅ ಪ್ರಿನ್ಸಿಪಲ್ಸ್ ಎಮರ್ಡಿ ಇಂಗ್ಲೀಷ್ ಇಸ್ ಅ ಚಾಪ್ಟರ್ ಆರ್ ಡೈರೆಕ್ಟಿವ್ ಟು ದಿ ಇಸ್ ಅ ವ್ಯಾಲ್ಯೂಸ್ ಆಫ್ ದಿ ಇಸ್ ಅ ಗೌರ್ಮೆಂಟ್ ಆ್ಯಂಡ್ ಇಸ್ ಅ ಗೌರ್ಮೆಂಟಲ್ ಇಸ್ ಅ ಐಸೆನ್ಸಿಸ್ ಟು ಬಿ ಇಸ್ ಅ ಫಾಲೋಡ್ ಆ್ಯಸ್ ಇಸ್ ಅ ಫಂಡಮೆಂಟಲ್ ಇನ್ ದಿ ಗೌರ್ನೆನ್ಸ್ ಆಫ್ ದಿ ಇಸ್ ಅ ಕಂಟ್ರಿ. ಇಟ್ ಶಾಲ್ ಬಿ ದ ಡ್ಯೂಟಿ ಆಫ್ ದ ಸ್ಟೇಟ್ ಟು ಅಪ್ಲೈಂಗ್ ಇಸ್ ಅ ಪ್ರಿನ್ಸಿಪಲ್ಸ್ ಇಸ್ ಮೇಕಿಂಗ್ ಇಸ್ ಅ ಲಾಸ್ ದೆನ್ ದಸ್ ದೇ ಪ್ಲೇಸ್ ಆನ್ ಅಡಿಯನ್ ಬಿಫೋರ್ ದ ಇಸ್ ಅ ಲೆಜಿಸ್ಲೇಚರ್ ಆಫ್ ಇಂಡಿಯಾ ವೈಲ್ ದೇ ಇಸ್ ಅ ಡಿಚಾರ್ಜ್ ದ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆಸ್ ದ ಅಜೆಂಟ್ಸ್ ಆಫ್ ದಿ ಇಸ್ ಅ ಸಾವರಿನ್ ಪವರ್ ಆಫ್ ದಿ ಇಸ್ ಅ ನೇಷನ್ ಬಿಕಾಸ್ ದಿಸ್ ಇಸ್ ದ ಸಾವರಿನ್ ಪವರ್ ಆಫ್ ದ ನೇಷನ್ ಬಿಕಾಸ್ ವೈ ವಿ ಆರ್ ಗಿವಿಂಗ್ ಇಸ್ ಅ ಡಿ ಪಿ ಎಸ್ ಮೀನ್ಸ್ ಇನ್ ದಿಸ್ ಇಸ್ ಅ ಡಿ ಪಿ ಎಸ್ ಪಿ ವಿಲ್ ಬಿ ಗಿವಿಂಗ್ ಫಾರ್ ಇಸ್ ದ ವಾಟ್ ಮೀನ್ಸ್ ಇಸ್ ದ ಟು ಸೆಕ್ಯೂರಿಂಗ್ ಟು ಆಲ್ ಆ್ಯಂಡ್ ಆನ್ ದ ಬೇಸ್ ಆಫ್ ದಿಸ್ ಅ ವಿಚ್ ಆರ್ ದ ಇಸ್ ಅ ಮೋರಲ್ ವ್ಯಾಲ್ಯೂಸ್ ಇನ್ ದಿಸ್ ಆನ್ ದ ಬೇಸ್ ಆಫ್ ಓನ್ಲಿ ವಿ ಶುಡ್ ಅಟ್ ಲೀಸ್ಟ್ ಹ್ಯಾಸ್ ಟು ಫಾಲೋ ವಾಟ್ ಮೀನ್ಸ್ ಟು ಕನ್ಸಿಸ್ಟಿಂಗ್ ಆಫ್ ದಿ ಇಸ್ ಅ ಲುಕ್ ಐ ಲೈಕ್ ಅಡ್ಮಿನ್ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಯಾವುದೇ ಆಡಳಿತವನ್ನು ನಡೆಸುವಂಥ ಸಮಯದಲ್ಲಿ ಈ ತತ್ವಗಳನ್ನು ನಮಗೆ ಅಳವಡಿಸ್ಕೊಳ್ಳಿಕ್ಕೆ ದೀಸ್ ಪ್ರಿನ್ಸಿಪಲ್ ವಿಕ್ಯಾನ ಏನಪ್ಪ ಅಂದರೆ ಗಿವ್ ದಿ ದ ಪ್ರಿಫರೆನ್ಸ್ ಆಫ್ ದಿ ಇಸ್ ಅ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಇನ್ ದಟ್ ಈಸ್ ಅ 37 ಆರ್ಟಿಕಲ್ ಆಲ್ಸೋ ವಿಲ್ ಬಿ ಗಿವಿಂಗ್ ಫಾರ್ ಇಸ್ ಅ ಬ್ರೀಫ್ಲಿ ಇನ್ಫಾರ್ಮೇಷನ್ ಲೈಕ್ ಟು ಕನ್ಸಿಸ್ಟಿಂಗ್ ಆಫ್ ದಿಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ಬೋದು. ಅದಾದಮೇಲೆ ಇಲ್ಲಿ ನಮಗೆ ಸಂವಿಧಾನದ ಶಿಲ್ಪಿಯಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನಂದರೆ ನಮಗೆ ಈ ತತ್ವಗಳನ್ನು ಸರ್ಕಾರ ಹೇಗೆ ಕಾರ್ಯಪ್ರವೃತ್ತವಾಗಬೇಕು ಎಂಬುದರ ಬಗ್ಗೆ ಮಾರ್ಗಸೂಚಿಗಳಾಗಿವೆ ಎಂಬುದರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅಂತ ಕೇಳ್ಬೋದು. ಯಾಕಂದರೆ ಏನಂದರೆ ಅಕಾರ್ಡಿಂಗ್ ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಗ್ರೇಟ್ ವ್ಯಾಲ್ಯೂ ಆಸ್ ದೇ ಲೇಡ್ ಆನ್ ದ ಇಸ್ ದ ಫೌಂಡೇಶನ್ ಆಫ್ ದ ಎಕನಾಮಿಕ್ ಡೆಮೋಕ್ರಸಿ ಅಂತ ಕೂಡ ನಾವಿಲ್ಲಿ ಹೇಳ್ತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದಾದಮೇಲೆ ನಮ್ಗೆ ಏನಂದರೆ ಇಲ್ಲಿ ನಮಗೆ ಭಾರತದ ಒಂದು ಸಂವಿಧಾನದಲ್ಲಿ ನಮಗೆ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ನಾವು ಅಧ್ಯಯನ ಮಾಡುವಂಥ ಸಮಯದಲ್ಲಿ
ಇವು ನ್ಯಾಯರಕ್ಷಕವಾದವುಗಳಲ್ಲದಿದ್ದರೂ ಕೂಡ ದೇಶದ ಆಡಳಿತಕ್ಕೆ ಮೂಲಭೂತ ನಿಯಮಗಳಾಗಿವೆ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನಮಗೆ ಅಂದ ಬೇಸ್ ಆಫ್ ಜಸ್ಟಿಸ್ ಸೆಕ್ಯೂರ್ ಸಿಗದೇ ಇದ್ದರೂ ಕೂಡ ಏನಂದ್ರೆ ಇಲ್ಲಿ ಏನಂದ್ರೆ ನಮಗೆ ಮೂಲಭೂತ ಹಕ್ಕುಗಳಾದಂತಹ ಒಂದು ನಿಯಮಗಳಾಗಿವೆ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಇದನ್ನ ನಾವು ಏನಂದ್ರೆ ಮೂಲಭೂತ ಒಂದು ರೂಪದಲ್ಲಿ ಅಥವಾ ಮೂಲಭೂತ ನಿಯಮಗಳು ನಮ್ಮ ದೇಶದ ಆಡಳಿತಕ್ಕೆ ಅವಶ್ಯಕ. ಫಾರ್ ಅವರ್ ಅಡ್ಮಿನ್ ಇನ್ ಅವರ್ ಇಂಡಿಯಾ ಹ್ಯಾಸ್ ಟು ಮೂವ್ ಅಂತ ನೋಡಿದಾಗ ಅದಾದ್ಮೇಲೆ ಏನಪ್ಪ ಅಂದ್ರೆ ಯಾವ ಟು ಕಂಟಿನ್ಯೂ ಅವರ್ ಅಡ್ಮಿನಿಸ್ಟ್ರೇಷನ್ ಇಸ್ ಅ ವೆಲ್ ಫಾರ್ ದ ನೇಷನ್ ನಾವು ಕಂಡುಕೊಂಡಾಗ ಇಲ್ಲಿ ನಮಗೆ ಮುಖ್ಯವಾಗಿ ಏನಂದ್ರೆ ನಮ್ಮ ದೇಶಕ್ಕೆ ಇದು ಮೂಲಭೂತವಾದಂತಹ ಒಂದು ನಿಯಮ ಅಂತ ಕೂಡ ಹೇಳ್ಬೋದು. ದಟ್ ಒನ್ ಯು ಕ್ಯಾನ್ ಕಾಲ್ ಇಸ್ ಅ ಫಂಡಮೆಂಟಲ್ ಇಸ್ ಅ ಮೊರಲ್ ಅಂತ ಹೇಳ್ಬೋದು, ಅಥವಾ ಫಂಡಮೆಂಟಲ್ ಇಸ್ ಅ ವ್ಯಾಲ್ಯೂ ಆಫ್ ಇಸ್ ಅವರ್ ನೇಷನ್ ದೀಸ್ ಆರ್ ಇಸ್ ಅ ಡಿ ಪಿ ಎಸ್ ಪಿ ಅಂತ ಕೂಡ ನಾವಿಲ್ಲಿ ಕರಿಬೋದು. ಅದಾದ್ಮೇಲೆ ಇಲ್ಲಿ ಗ್ರ್ಯಾಂಡ್ ಮಿಲಿ ಆಸ್ಟಿಕ್ ಅವರ ಪ್ರಕಾರ ನಾವು ಹೇಳ್ತಾ ಹೋದಾಗ ಅಕಾರ್ಡಿಂಗ್ ಟು ಏನಪ್ಪ ಅಂದ್ರೆ ರಿಗಾರ್ಡಿಂಗ್ ಅಬೌಟ್ ಈಸ್ ಇಂಟ್ರೊಡಕ್ಷನ್, ಇಲ್ಲಿ ನಮ್ಗೆ ಏನಂದ್ರೆ ಈ ಒಂದು ರಾಜನೀತಿ ಉದ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಾಗೆ ಅವರ ಅಭಿಪ್ರಾಯ ಏನು ಅಂತ ನೋಡಿದಾಗ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ಉದ್ದೇಶಕ ತತ್ವಗಳು ಸಂವಿಧಾನದ ಅಂತರಾತ್ಮ ಅಂತೇಳಿ ಇವರು ಕರೆದಿರ್ತಕ್ಕಂಥ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅಂದ್ರೆ ಇಲ್ಲಿ ಏನಂದ್ರೆ ಫಂಡಮೆಂಟಲ್ ಇಲ್ಲಿ ನಮಗೆ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳು ಫಂಡಮೆಂಟಲ್ ರೈಟ್ಸ್ ಅಂಡ್ ಇಸ್ ಅ ಡಿ ಪಿ ಎಸ್ ಪಿ ಅದೇನು ದಿಸ್ ಆರ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಲೈಕ್ ವಿಲ್ ಬಿ ಡೂ ಲೈಕ್ ಇಸ್ ಅ ಟು ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತಲೂ ಕೂಡ ಕರೆದಿರ್ತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅಕಾರ್ಡಿಂಗ್ ಟು ದಟ್ ಇಸ್ ಅ ಗ್ರ್ಯಾಂಡ್ ವಿಲ್ ಆಸ್ಟಿನ್ ವಾಸ್ ಒನ್ ಆಫ್ ದೀಸ್ ಅ ಫಿಲಾಸಫರ್ ಅಂಡ್ ಇಸ್ ಅ ಹ್ಯೂಮನ್ ಪ್ರಾಸೆಸ್ ಡೆಫಿನೇಷನ್ ಅಂತಲೂ ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು. ಅದಾದಮೇಲೆ ಇಲ್ಲಿ ನಾವು ರಾಜನೀತಿ ನಿರ್ದೇಶಕ ತತ್ವಗಳು ಯಾವುದು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದಾಗ ಇಲ್ಲಿ ನಾವು ನಾಲ್ಕು ರಾಜನೀತಿ ನಿರ್ದೇಶಕ ತತ್ವಗಳನ್ನು ನಾವಿಲ್ಲಿ ಇವಾಗ ವರ್ಗೀಕರಣ ಮಾಡಿದ್ದೇವೆ. ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ಸ್ ಅಂಡ್ ಸೆಕೆಂಡ್ ಒನ್ ಇಸ್ ಗಾಂಧಿ ಪ್ರಿನ್ಸಿಪಲ್ಸ್ ಅಂಡ್ ಥರ್ಡ್ ಒನ್ ಇಸ್ ಲಿಬರಲ್ ಪ್ರಿನ್ಸಿಪಲ್ಸ್ ಅಂಡ್ ಲಾಸ್ಟ್ ಒನ್ ಇಸ್ ಜನರಲ್ ಪ್ರಿನ್ಸಿಪಲ್ಸ್. ಫಸ್ಟ್ ಒನ್ ಸೋಷಿಯಲ್ ವೆಲ್ಫೇರ್ ಸೋಷಿಯಲಿಸ್ಟ್ ವೆಲ್ಫೇರ್ ಪ್ರಿನ್ಸಿಪಲ್ಸ್ ಏನಂದ್ರೆ ಡೆಮೋನಿಕ್ ಕಾಲ್ ಇನ್ ಕನ್ನಡ ಸಮಾಜವಾದ ತತ್ವಗಳು ಅಂತ ಹೇಳಿದ್ವಿ. ಸೆಕೆಂಡ್ ಒನ್ ಗಾಂಧಿ ತತ್ವಗಳು, ಮೂರನೇದು ಉದಾರವಾದಿ ತತ್ವಗಳು, ಅದಾದ್ಮೇಲೆ ನಾಲ್ಕನೇದು ಸಾಮಾನ್ಯ ತತ್ವಗಳು ಅಂತ ಹೇಳಿ ಕೂಡ ನಾವಿಲ್ಲಿ ಹೇಳಲಾಗ್ತದೆ. ಆದ್ರೆ ನಾವಿಲ್ಲಿ ಇವತ್ತು ಮೊದಲನೇದನ್ನ ಮಾತ್ರ ನಾವು ತಿಳ್ಕೊಳ್ಳೋಣ. ಯಾವುದಂದ್ರೆ ಈ ಸಮಾಜವಾದಿ ತತ್ವಗಳು ಏನು ಅನ್ನೋದಕ್ಕೆ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ನಮಗೆ ಸೋಷಿಯಲಿಸ್ಟ್ ವೆಲ್ಫೇರ್ ಪ್ರಿನ್ಸಿಪಲ್ಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಅವರ್ ಡಿ ಪಿ ಎಸ್ ಪಿ. ಯಾಕಂದ್ರೆ ಇದು ಪ್ರಜೆಗಳ ಕಲ್ಯಾಣಕ್ಕಾಗಿ ಸಮಾಜವನ್ನು ವ್ಯವಸ್ಥೆಗೊಳಿಸ್ತದೆ ಅಂತ ಹೇಳ್ಬೋದು. ಅದನ್ನು ನಾವು ಇಲ್ಲಿ ಹೇಳಬೇಕಾದ್ರೆ ಫಾರ್ ದಿ ಸೆಕ್ಯೂರ್ ದ ವೆಲ್ಫೇರ್ ಆಫ್ ದ ಪೀಪಲ್, ಫಾರ್ ದ ಸೆಕ್ಯೂರ್ ದಿ ವೆಲ್ಫೇರ್ ಆಫ್ ದ ಪೀಪಲ್ ಬೈ ಸೆಕ್ಯೂರಿಂಗ್ ಇಸ್ ಅ ಸೋಷಿಯಲ್ ಆರ್ಡರ್ ಅಂತ ಹೇಳ್ತಾ ಹೋಗುತ್ತೆ. ಅಂದರೆ ಇಂಡಿಯನ್ ಇಸ್ ಅ ಸೋಷಿಯಲ್ ಆರ್ಡರ್ ಮೀನ್ಸ್ ನಮಗೆ ಇಲ್ಲಿ ಯಾವ್ಯಾವ ರೀತಿ ಅಂದರೆ ಲೈಕ್ ಸೋಷಿಯಲ್ ಇಕ್ವಾಲಿಟಿ, ದೆನ್ ಇಸ್ ಅ ಪೊಲಿಟಿಕಲ್ ಜಸ್ಟಿಸ್ ನಮಗೆ ಕೊಡ್ತದೆ. ಅಲ್ಲಿ ಏನಪ್ಪ ಅಂದರೆ ಕ್ಯಾಟಗರಿ ಇನ್ಕ್ಲೂಡ್ಸ್ ದೋಸ್ ಇಸ್ ಅ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ವಿಚ್ ಏಮ್ ಇಟ್ ಇಸ್ ಅ ಸೆಕ್ಯೂರಿಂಗ್ ವೆಲ್ಫೇರ್ ಆಫ್ ದೀಸ್ ಸೊಸೈಟಿಕ್ ಸ್ಟೇಟ್ ಅಂತ ಹೇಳ್ಬೋದು, ಅಥವಾ ಸೋಷಿಯಲಿಸ್ಟಿಕ್ ಸ್ಟೇಟ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಮೋಸ್ಟ್ ಆಫ್ ದೀಸ್ ಸೋಷಿಯಲಿಸ್ಟಿಕ್ ಸ್ಟೇಟ್ ಇಸ್ ಪ್ರಿನ್ಸಿಪಲ್ಸ್ ಆರ್ ಕಂಟೈನ್ಡ್ ಇನ್ ಆರ್ಟಿಕಲ್ 38, 39, 41, 42 ಆರ್ಟಿಕಲ್ ಅಂತ ಹೇಳ್ತಾ ಹೋಗುತ್ತೆ. ಯಾಕಂದ್ರೆ ಸೆಕ್ಯೂರ್ ಆಫ್ ದಿ ಪೀಪಲ್ ಅಂಡ್ ಸೆಕ್ಯೂರ್ ಆಫ್ ದ ಸೋಷಿಯಲ್ ಆರ್ಡರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬೈ ದಿ ಜಸ್ಟಿಸ್ ಅಂತ ಹೇಳ್ಬೋದು. ಸೋಷಿಯಲ್ ಎಕನಾಮಿಕ್ ಅಂಡ್ ಇಸ್ ಪೊಲಿಟಿಕಲ್ ಅಂತ ಕೂಡ ನಮಗೆ ಕನ್ಸಿಡರ್ ಮಾಡ್ತಾ ಹೋಗುತ್ತೆ. ಅದಾದ್ಮೇಲೆ ಪ್ರತಿಯೊಬ್ಬ ಪೌರನಿಗೆ ಜೀವನಾವಶ್ಯಕವಾಗಿರ್ತಕ್ಕಂಥ ವಸ್ತುಗಳು ಮತ್ತು ದೊರಕುವಂತೆ ಮಾಡುವಂಥದ್ದು. ಇಲ್ಲೇನಂದ್ರೆ ದ ಸ್ಟೇಟ್ ಶಾಲ್ ಪ್ರೊವೈಡ್ ಅಡ್ವೊಕೇಟ್ ಮೀನ್ಸ್ ಆಫ್ ದೀಸ್ ಲಿವಿಂಗ್ ಟು ಆಲ್ ಸಿಟಿಜನ್ಸ್ ಲೈಕ್ ಮೆನ್ ಆಸ್ ವೆಲ್ ಆಸ್ ಇಸ್ ಅ ವುಮನ್. ಅಂದರೆ ಇಲ್ಲಿ ಯಾರಂದ್ರೆ ಎಲ್ಲ ಪೌರರಿಗೂ ಸಮಾನವಾದಂಥ ರೀತಿಯಲ್ಲಿ ಅವಕಾಶವನ್ನು ಮಾಡಿಕೊಡುವಂಥದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದಾದಮೇಲೆ ಥರ್ಡ್ ಒನ್ ಏನಪ್ಪ ಅಂದರೆ ಟು ಸೆಕ್ಯೂರ್ ಇಸ್ ಅ ಇಕ್ವಿಟೇಬಲ್ ಇಸ್ ಅ ಡಿಸ್ಟ್ರಿಬ್ಯೂಷನ್ ಆಫ್ ದೀಸ್ ಮೆಟೀರಿಯಲ್ ರಿಸೋರ್ಸಸ್ ಆಫ್ ದೀಸ್ ಕಮ್ಯುನಿಟಿ ಅಂತ ಹೇಳುತ್ತೆ. ಅಂದರೆ ದೇಶದ ಸಂಪತ್ತನ್ನು ವಿತರಣೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳುತ್ತೆ ಅಂತ ಕೂಡ ಹೇಳ್ಬೋದು. ಅದರಲ್ಲೂ ಕೂಡ ನ್ಯಾಯವನ್ನು ಪ್ರೋತ್ಸಾಹಿಸುವಂಥದ್ದು, ಅದಾದಮೇಲೆ ಬಡವರಿಗೆ ಉಚಿತ ಕಾನೂನು ನೆರವನ್ನು ನೀಡುವಂಥದ್ರ ಬಗ್ಗೆ ನಮಗೆ 39 ಆರ್ಟಿಕಲ್ನಲ್ಲಿ ಬ್ರೀಫಾಗಿ ಹೇಳುವಂಥದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದಾದಮೇಲೆ ನಿರುದ್ಯೋಗಿಗಳು, ವೃದ್ಧರು, ರೋಗಿಗಳು, ಅಸಮರ್ಥರು ಮತ್ತು ದುರ್ಬಲರಿಗೆ ಉದ್ಯೋಗ, ಶೈಕ್ಷಣಿಕ ಮತ್ತು ಸಾರ್ವಜನಿಕ ನೆರವನ್ನು ಒದಗಿಸುವಂಥದ್ದು 41ನೇ ವಿಧಿ ನಮಗೆ ಸ್ಪಷ್ಟವಾದಂಥ ರೀತಿಯಲ್ಲಿ ಮಾಹಿತಿಯನ್ನು ನೀಡುತ್ತದೆ ಅಂತ ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು. ಅದನ್ನು ಕೂಡ ಏನಪ್ಪ ಅಂದರೆ ಈಕ್ವಲ್ ಪೇ ಫಾರ್ ಇಸ್ ಅ ಈಕ್ವಲ್ ವರ್ಕ್ ಅಂತ ಕೂಡ ಹೇಳುತ್ತೆ. ಯಾಕಂದರೆ ಕೆಲಸ ನಿರ್ವಹಿಸುವುದ್ರ ಬಗ್ಗೆ ನಾವು ನೋಡ್ತಾ ಹೋದಾಗ ಅವರಿಗೆ ಎಲ್ಲ ಕೆಲಸಗಾರರಿಗೆ ಜೀವನ ನಿರ್ವಹಣೆ ಮತ್ತು ಕೂಲಿ ನೀಡುವಂಥ
ಉತ್ತಮ ಜೀವನವನ್ನು ಮಟ್ಟವನ್ನು ಸಾಧಿಸಿಕೊಳ್ಳಲಿಕ್ಕೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಅವಕಾಶಗಳನ್ನು ದೊರಕಿಸಿಕೊಡುವಂಥದ್ದು, ಅದಾದಮೇಲೆ ಅವರಿಗೆ ತಾವು ದುಡಿದಂಥದ್ರಲ್ಲಿ ಸಮಾನ ನ್ಯಾಯವನ್ನು ಪ್ರೋತ್ಸಾಹಿಸುವಂಥದ್ದು ಮತ್ತು ಬಡವರಿಗೆ ವಿಶಿಷ್ಟ ಕಾನೂನನ್ನು ನೆರವು ನೀಡುವಂಥದ್ರ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳುವಂತಹ ಹೋಗ್ಬೋದು. ಅದಾದಮೇಲೆ ಟು ಪ್ರೊಟೆಕ್ಟ್ ಹೆಲ್ತ್ ಆ್ಯಂಡ್ ಸ್ಟ್ರೆಂತ್ ಆಫ್ ದೀಸ್ ವರ್ಕರ್ಸ್ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಕೆಲಸ ನಿರ್ವಹಿಸುವಂಥ ಉದ್ಯೋಗಿಗಳಿಗೆ ಅವರಿಗೆ ಇಲ್ಲಿ ಏನಂದರೆ ನ್ಯಾಯಯುತವಾದಂಥ ರೀತಿಯಲ್ಲಿ ಆರೋಗ್ಯದ ಒಂದು ಹಿತರಕ್ಷಣೆಯಿಂದ ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ಹೆಲ್ದಿ ನಮ್ಮನ್ನು ಸೆಕ್ಯೂರ್ ಮಾಡುವಂಥದ್ದನ್ನು ಕೂಡ ನಾವಿಲ್ಲಿ ಇನ್ ಸೋಷಿಯಲಿಸ್ಟಿಕ್ ವೆಲ್ಫೇರ್ ಪ್ರಿನ್ಸಿಪಲ್ಸ್ ಒಳಗಡೆ ಇನ್ ಅವರ್ ಡಿ ಪಿ ಎಸ್ ಪಿ ಅಂದರೆ ಇಂಡಿಯನ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಡಿ ಪಿ ಎಸ್ ಪಿ ವಿ ಕ್ಯಾನ್ ಡಿಸ್ಕಸ್ ಅಂತಲೂ ಕೂಡ ನಾವಿಲ್ಲಿ ತಿಳಿದುಕೊಳ್ಬೋದು. ಅದಾದಮೇಲೆ ಜಸ್ಟ್ ಅಂಡ್ ಇಸ್ ಅ ಹ್ಯೂಮನ್ ಕಂಡೀಷನ್ಸ್ ಆಫ್ ವರ್ಕ್ ಅಂತ ಹೇಳುತ್ತೆ. ಇಲ್ಲೇಂದರೆ ಎಲ್ಲ ಕೆಲಸಗಾರರಿಗೆ ತಾವು ಕೆಲಸ ಒಂದು ನಿರ್ಮಾಣ ಮಾಡುವಂಥ ಸಮಯದಲ್ಲಿ ಅವರಿಗೆ ಉತ್ತಮ ಜೀವನ ಮಟ್ಟ ಮತ್ತು ಸಾಮಾಜಿಕ ಸಂಸ್ಕೃತಿಗಳನ್ನು ಅವಕಾಶಗಳನ್ನು ದೊರಕಿಸಿಕೊಡೋದ್ರ ಬಗ್ಗೆ, ಅದಾದಮೇಲೆ ಉದ್ಯಮಗಳು ಮತ್ತು ಕೈಗಾರಿಕಾ ವ್ಯವಸ್ಥಾಪನೆಯಲ್ಲಿ ಕಾರ್ಮಿಕರಿಗೆ ಭಾಗವಹಿಸುವ ಒಂದು ಅವಕಾಶಗಳನ್ನು ನೀಡಲಿಕ್ಕೆ ಕ್ರಮಗಳನ್ನು ಕೈಗೊಳ್ಳುತ್ತದೆ. ಆಮೇಲೆ ಪೌಷ್ಟಿಕತೆಯ ಮಟ್ಟ ಮತ್ತು ಜೀವನ ಮಟ್ಟವನ್ನು ಹೆಚ್ಚಿಸುವುದು ಹಾಗೂ ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸುವುದು ಈ ರೀತಿ ಏನಪ್ಪಂದರೆ ನಮಗೆ ಮೂಲವಾದಂಥ ರೀತಿಯಲ್ಲಿ ಈ ಒಂದು ಸೋಷಿಯಲಿಸ್ಟ್ ವೈದ್ಯರ ಪ್ರಿನ್ಸಿಪಲ್ಸ್ ಒಳಗಡೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಅಂತ ಹೇಳ್ಬೋದು. ಅದಾದಮೇಲೆ ನಮಗೆ ಏನಂದರೆ ನಮಗೆ ಇನ್ನೊಂದು ಏನಂದರೆ ಇನ್ ದಿಸ್ ವಾಟ್ ಮೀನ್ಸ್ ದ ಲಿವಿಂಗ್ ವೇಜ್ ಆ್ಯಂಡ್ ಕಂಡೀಷನ್ಸ್ ಆಫ್ ದ ವರ್ಕ್ ಆ್ಯಂಡ್ ಫುಲ್ ಎಂಜಾಯ್ಮೆಂಟ್ ಆಫ್ ದೀಸ್ ಲೀಗರ್ ಆ್ಯಂಡ್ ದ ಸೋಷಿಯಲ್ ಆ್ಯಂಡ್ ದ ಕಲ್ಚರಲ್ ಅಪರ್ಚುನಿಟೀಸ್ ಅಂತ ಹೇಳುತ್ತೆ. ಅದಾದಮೇಲೆ ಪಾರ್ಟಿಸಿಪೇಷನ್ ಆಫ್ ದಿ ವರ್ಕರ್ಸ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ದಿಸ್ ಇಂಡಸ್ಟ್ರೀಸ್ ಅಂತಲೂ ಕೂಡ ಹೇಳುತ್ತೆ. ಯಾಕಂದರೆ ಈ ಎಲ್ಲ ಒಂದು ವಿಷಯಗಳಲ್ಲಿ ನಾವು ನೋಡ್ತಾ ಬಂದಾಗ ಒಟ್ಟಾರೆ ಏನಂತಂದರೆ ಫಾರ್ ಅವರ್ ನೇಷನ್ ವೆಲ್ಫೇರ್ ಪರ್ಪೋಸ್ ಫಾರ್ ಅವರ್ ಪೀಪಲ್ ವೆಲ್ಫೇರ್ ಪರ್ಪೋಸ್ ಏನಪ್ಪ ಅಂದರೆ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಅ ಡಿ ಪಿ ಎಸ್ ಪಿ ಆಲ್ಸೋ ಕ್ಯಾನ್ ಡೂ ಇಸ್ ಅ ವೆಲ್ ಆ್ಯಂಡ್ ಗಿವಿಂಗ್ ಫಾರ್ ಅಸ್ ಇಸ್ ಅ ವೆಲ್ ಡೈರೆಕ್ಷನ್ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಉತ್ತಮವಾದಂಥ ರೀತಿಯಲ್ಲಿ ನಮಗೆ ಮಾರ್ಗದರ್ಶನವನ್ನು ನೀಡುವುದರ ಜೊತೆಗೆ ನಮಗೆ ಪೂರ್ಣ ಪ್ರಮಾಣದಲ್ಲಿ ಸೆಕ್ಯೂರ್ ಕೊಡುವಂಥದ್ರ ಬಗ್ಗೆ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ಅಂತ ಹೇಳ್ಬೋದು. ಹಾಗಾಗಿ ಇನ್ ಸೋಷಿಯಲಿಸ್ಟ್ ಆದ ವೆಲ್ಫೇರ್ ಪ್ರಿನ್ಸಿಪಲ್ಸ್ ಏನಪ್ಪ ಅಂದರೆ ನಮಗೆ ಸೆಕ್ಯೂರ್ ಆಲ್ ದ ವೆಲ್ಫೇರ್ ಆಫ್ ದ ಪೀಪಲ್ ಬೈ ಇಸ್ ಸೆಕ್ಯೂರಿಂಗ್ ಇಸ್ ಸೋಷಿಯಲ್ ಆರ್ಡರ್ ಆ್ಯಂಡ್ ಸೆಕೆಂಡ್ ಒನ್ ಟು ಪ್ರೊವೈಡ್ ಇಸ್ ಅಡ್ವೊಕೇಟ್ ಇಸ್ ಮೀನ್ಸ್ ಇಸ್ ಲೈಬಲ್ ಟು ಇಸ್ ಆಲ್ ಸಿಟಿಜನ್ಸ್. ನೆಕ್ಸ್ಟ್ ಆರ್ಡರ್ ಟು ಸೆಕ್ಯೂರ್ ಇಸ್ ಅ ಇಕ್ವಿಟೇಬಲ್ ಇಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಮೆಟೀರಿಯಲ್ ರಿಸೋರ್ಸಸ್ ಆಫ್ ದಿ ಇಸ್ ಅ ಕಮ್ಯುನಿಟಿ ಆ್ಯಂಡ್ ಈಕ್ವಲ್ ಪೇ ಫಾರ್ ಇಸ್ ಅ ಈಕ್ವಲ್ ವರ್ಕ್ ದ ಪ್ರೊಟೆಕ್ಟ್ ಇಸ್ ಅ ಹೆಲ್ತ್ ಆ್ಯಂಡ್ ದ ಸ್ಟ್ರೆಂತ್ ಆಫ್ ದೀಸ್ ವರ್ಕರ್ಸ್. ನೆಕ್ಸ್ಟ್ ಟು ಸೆಕ್ಯೂರ್ ರೈಟ್ ಟು ಇಸ್ ಅ ವರ್ಕ್ ಟು ಎಜುಕೇಷನ್ ಪಬ್ಲಿಕ್ ಇಸ್ ಅಸಿಸ್ಟೆನ್ಸ್ ಇನ್ ಕೇಸ್ ಆಫ್ ದ ಅನ್ಎಂಪ್ಲಾಯ್ಮೆಂಟ್ ಓಲ್ಡ್ ಏಜ್ ಸಿಕ್ನೆಸ್ ಆ್ಯಂಡ್ ಇಸ್ ಅ ಡಿಸಬಿಲಿಟಿ. ನೆಕ್ಸ್ಟ್ ಇಸ್ ಜಸ್ಟ್ ಆ್ಯಂಡ್ ಇಸ್ ಅ ಹ್ಯೂಮನ್ ಕಂಡೀಷನ್ಸ್ ಆಫ್ ವರ್ಕ್ ಆ್ಯಂಡ್ ಲಿವಿಂಗ್ ವೇಜ್ ಆ್ಯಂಡ್ ಲಿವಿಂಗ್ ವೇಜ್ ಆ್ಯಂಡ್ ಕಂಡೀಷನ್ಸ್ ಆಫ್ ದ ವರ್ಕ್ ಫುಲ್ ಎಂಜಾಯ್ಮೆಂಟ್ ಆಫ್ ದ ಲೀಸರ್ ಆ್ಯಂಡ್ ಇಸ್ ಅ ಸೋಷಿಯಲ್ ಆ್ಯಂಡ್ ಇಸ್ ಅ ಕಲ್ಚರಲ್ ಅಪರ್ಚುನಿಟೀಸ್ ಆ್ಯಂಡ್ ಪಾರ್ಟಿಸಿಪೇಷನ್ ಆಫ್ ಆಲ್ ಥಿಂಗ್ಸ್ ಪೀಪಲ್ಸ್ ಇಯರ್ ಇಸ್ ಅ ವೆಲ್ಫೇರ್ ಫಾರ್ ದ ಇಸ್ ಅ ಪ್ರಿನ್ಸಿಪಲ್ಸ್ ಇನ್ ಅವರ್ ಇಸ್ ಅ ಸೋಷಿಯಲಿಸ್ಟ್ ಅಂತ ನೋಡ್ತಾ ನಾವು ಈ ಒಂದು ತರಗತಿಯಲ್ಲಿ ನಮ್ಮಂದರೆ ಮನ್ಲಿ ಒಂದು ಸರಿ ಕೂಡ ಲಿಬರಲ್ ಪ್ರಿನ್ಸಿಪಲ್ಸ್ ವಿಚಾರ ರಿಗಾರ್ಡಿಂಗ್ ಅಬೌಟ್ ದಟ್ ವಿ ಕ್ಯಾನ್ ಡಿಸ್ಕಸ್ ಟುಡೇ. ಇಸ್ ಎನಫ್ ಫಾರ್ ಯು. ಇಸ್ ಅ ಗುಡ್ ಡೇ ಟು ಯು ಆಲ್. ಆಲ್ ದ ಬೆಸ್ಟ್.